ಹೇಳಿ ಮೇಡಮ್. ಬಂಧುಗಳೇ, ಈ ವೈಟ್ಫೀಲ್ಡ್ ವಿಭಾಗದಲ್ಲಿ ಬಿಜೆಪಿಯಿಂದ ಬಿಜೆಪಿ ಪಕ್ಷದವರಿಂದ ಆಗ್ತಾ ಇರುವಂತ ದೌರ್ಜನ್ಯ, ಇವತ್ತು ಒಂದು ಘಟನೆ ನಡೆದಿದೆ ವೈಟ್ಫೀಲ್ಡ್ ಅಲ್ಲಿ. ವೈಟ್ಫೀಲ್ಡ್ ಕೋಡಿ ಸರ್ಕಲ್ ಅಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಯಲ್ಲಿ ನಮ್ಮ ಮನೆ ಇದೆ, ಮುಂದ್ಗಡೆ ಎಸ್ ಬಿ ಐ ಬ್ಯಾಂಕ್, ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ. ಅದರ ಕಾಂಪೌಂಡ್ ಬಂದು ರಾಜಕಾಲುವೆ ಅದಕ್ಕೆ ಅಂಟಿಕೊಂಡಿದೆ. ಈ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಇವತ್ತು ಸುಮಾರು ಒಂದು ಗಂಟೆ ಸಮಯದಲ್ಲಿ ಈ ಬಿ ಬಿ ಎಂ ಪಿ ಡಿಪಾರ್ಟ್ಮೆಂಟ್ ಅವರು ಬಂದು ಅದನ್ನ ಒತ್ತುವರಿ ಮಾಡ್ಬೇಕಂತ ಬಂದು ಮಾಡ್ತಾ ಇದ್ರು. ನನಗೆ ಗಮನಕ್ಕೆ ಬಂದು ಅದನ್ನ ಯಾಕೆ ಮಾಡ್ತಾ ಇದ್ದೀರಂತ ಈ ಗೋಡೆಗೆ ಅಂಟ್ಕೊಂಡು ಎಸ್ ಟಿ ಪಿ ಟ್ಯಾಂಕು, ಜನರೇಟ್ರು, ಇದು ಟ್ರಾನ್ಸ್ಫಾರಮು ಎಲ್ಲ ಇದೆ. ಮತ್ತೆ ನಮ್ಮ ಕಸ್ಟಮರ್ದು ಟಾಯ್ಲೆಟ್ಸ್ ಇದೆ. ಇದನ್ನೆಲ್ಲ ಒಡೆದಾಕಿ ನಾನು ಬಂದು ಕೇಳಿದಾಗ ಇದು ಒತ್ತುವರಿ ಬಂದಿದೆ, ಅದರಿಂದ ನಾವು ಒಡೆದಾಕ್ತೀವಿ ಅಂತ ನಾನು ಹೇಳಿದೆ. ಒತ್ತುವರಿ ಬಂದರೆ ನಮ್ಗೊಂದು ನೋಟಿಸ್ ಕೊಡಬೇಕಾಗಿತ್ತು ಸರ್, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಂದ ನೀವು ನೋಟಿಸ್ ಕೊಡಿ, ಅಥವಾ ನಮಗೆ ಒತ್ತುವರಿ ಆಗಿದೆ ಅಂತೇಳಿ ನಮಗೆ ಒಂದನ್ನು ನಮಗೆ ನಮ್ಮ ಸ್ಕೆಚ್ಚಲ್ಲಿ ತೋರಿಸಿ. ನೀವು ನಾವೊಂದು ತೆರವು ಮಾಡ್ತಾ ಇದ್ವಿ, ಏಕಾಏಕಿ ಬಂದು ಇದನ್ನೆಲ್ಲ ತಗ್ಗು ಬಿಟ್ಟು ಕೇಳಿದಾಗ ಇದು ನಿಮ್ಗೆ ಹೇಳಕ್ಕೆ ಬರಲ್ಲ, ನಮ್ಮ ಇಷ್ಟ ನಾವು ಹೊಡಿತೀವಿ ಅಂತೇಳಿ ಇದು ಬಿ ಜೆ ಪಿ ಕಾರ್ಯಕರ್ತರು, ಕೆಲವು ಕಾರ್ಯಕರ್ತರು ಇದನ್ನು ನಿಂತ್ಕೊಂಡು ಅದನ್ನು ಓಡಿಸ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ, ನೀವು ಯಾಕೆ ಇಲ್ಲಿ ಬಂದು ಓಡಿಸ್ತಾ ಇದ್ದೀರಾ, ನೀವು ಅಲ್ಲಿ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡಬೇಕಾಗಿತ್ತಲ್ಲ, ನೀವು ಯಾಕೆ ಬಂದು ಮಾಡಿಸ್ತಾ ಇದ್ದೀರಾ. ಇದು ನಮಗೆ ಲೋಕಲ್ ಎಮ್ ಎಲ್ ಎಯಿಂದ ನಮಗೆ ಇದು ಸೂಚನೆಗಳು ಬಂದಿದೆ, ಅದಕ್ಕೆ ನಾವು ಬಂದಿದ್ದೀವಿ ಅಂಥೇಳಿ ಅವ್ರು ಹೋಗ್ಬಿಟ್ರು ಸರ್. ಆಮೇಲೆ ನಾನು ಹೇಳಿದೆ, ಸರಿ ಸರ್ ಒತ್ತುವರಿ ಆದರೆ ನಮ್ದು ಒತ್ತುವರಿ ಆಗಿಲ್ಲ, ಇದು ಒತ್ತುವರಿ ಆದರೆ ನಾವು ಏನೋ ಒಂದು ಕಾರಣಕ್ಕೆ ಒತ್ತುವರಿ ಆಗಿದ್ರೆ ನಾವು ತೆರವು ಮಾಡ್ತೀವಿ, ಟೈಮ್ ಕೊಡಿ, ನಾವು ಇಲ್ಲಿರೋ ವಸ್ತುಗಳೆಲ್ಲ ಆ ಕಡೆ ಶಿಫ್ಟ್ ಮಾಡ್ತೀವಿ ಅಂತೇಳಿ. ಆಗ ನಮ್ಮ ವೈಟ್ಫೀಲ್ಡ್ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದು ಹೇಳಿದ್ರು, ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟು, ನೀವು ಇದನ್ನು ಬಿಟ್ಬಿಡಿ ಅಶೋಕ್ ಅಂತೇಳಿ ಅವ್ರು ಬಿಟ್ಬಿಡಿ, ಆಮೇಲೆ ಅವರು ಅದನ್ನು ತೆರವು ಮಾಡಿದ್ಮೇಲೆ ನೀವು ಬಂದು ಹೊಡೀರಿ ಅಂತೇಳಿ ಸ್ಟಾಪ್ ಮಾಡಿದ್ರು. ಸರಿ ಎಲ್ಲ ಆಯಿತು ಸರ್, ನಾವು ಹೋಗ್ಬಿಟ್ರಿ ಮನೆಗೆ. ಒಂದು ಮೂರುವರೆಗೆ ನಮ್ಮ ಲೋಕಲ್ ಶಾಸಕರಾದ ನಿಂಬಾವಳಿ ಅವರು ಸುಮಾರು ಒಂದು 60-70 ಜನ ಅವರ ಕಾರ್ಯಕರ್ತರ ಜೊತೆಯಲ್ಲಿ ಬಂದ್ಬಿಟ್ಟು ಆ ಕಡೆ ನೋಡ್ತಾ ಇದ್ರು. ಮತ್ತೆ ಅವ್ರ ಬಂದು ಯಾವಳು ಇಲ್ಲಿ ಹೇಳಿರೋದು ಅದನ್ನ ಹೊಡೆದಾಕಿ ಅಂತ ಹೇಳಿದ್ರು. ನಾನು ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಸ್ಕೆಚ್ ಕಾಪಿ ಏನಿದೆ ಆ ಸ್ಕೆಚ್ ಕಾಪಿನ ತಂದು ಅವ್ರ ಹತ್ರ ಮಾತಾಡೋಣ ಸರ್, ನಮ್ದು ಒತ್ತುವರಿ ಆಗಿಲ್ಲ, ಇದು ಬ್ರ್ಯಾಂಡ್ ಅಪ್ರೂವಲ್ಗೆ ನಾವು ಕರೆಕ್ಟಾಗಿ ಮಾಡಿಸಿದ್ದೀವಿ ಸರ್, ಗೌರ್ಮೆಂಟ್ ಸರ್ವೆ ಮಾಡಿಸಿದ್ದೀವಿ, ಆ ಥರ ಏನಾದರೂ ಒಂದು ಚೂರು ಒತ್ತುವರಿ ಇದ್ರೆ ಬಿಟ್ಕೊಡ್ತೀನಿ ಸರ್ ಅಂತ ಮಾತಾಡಲಿಕ್ಕೆ ಅಂತ ಹೋದರೆ ನನ್ನ ಹತ್ರ ಮಾತಾಡಲು ಇಲ್ಲ, ನನ್ನ ಕೈಲಿದ್ದ ಪೇಪರನ್ನು ಸ್ಕೆಚ್ ಕಾಪಿಯನ್ನು ಕಿತ್ತು ಅದನ್ನು ಅಸಹ್ಯವಾಗಿ ನನ್ನ ಕೈಯನ್ನು ಎಳೆದು ಅದನ್ನು ಕಿತ್ತು ಬಿಸಾಕಿ ಏಕವಚನದಲ್ಲಿ ಮಾತಾಡಿ ನನ್ನ ಮುಖಕ್ಕೆ ಹೊಡೆಯಕ್ಕೆ ಬಂದರೆ ಹೊಡಿತೀನಿ ಅಂತ ಕೆಟ್ಟ ಕೆಟ್ಟ ಮಾತಲ್ಲಿ ಮಾತಾಡಿ ಕೆಟ್ಟ ಅಸಹ್ಯ ಮಾತುಗಳನ್ನು ಮಾತಾಡಿ ನಿಂಬಾವಳಿಯವರು ಹೊಡಿತೀನಿ, ಏನೇ ಮಾಡ್ತೀಯ ನೀನು, ಕಳ್ತನ ಮಾಡಿ ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ, ನಾನು ಸರ್ ನನ್ನ ಮಾತು ಕೇಳಿ, ನೀವು ಎಮ್ ಎಲ್ ಎ, ನಿಮಗೆ ಎಲ್ಲ ಎಮ್ ಎಲ್ ಎ ಎಲ್ಲರಿಗೂ ಎಮ್ ಎಲ್ ಎ, ನಮಗೂ ಕೂಡ ಎಮ್ ಎಲ್ ಎ, ನೀವು ಸಾರ್ವಜನಿಕರು ಏನು ಹೇಳ್ತಾ ಇದ್ರೆ ಅವಾಗ ನಾನು ಈ ಭಾಗದಲ್ಲಿ ಸುಮಾರು 54 ವರ್ಷದಿಂದ ಬದುಕ್ತಾ ಇದ್ದೀನಿ, ಈ ಹುಟ್ಟಿ ಬೆಳೆದಿರೋಂಥ ನನ್ನ ಊರು ಇದು, ಈ ಊರಲ್ಲಿ ನನಗೆ ಈ ಪರಿಸ್ಥಿತಿ ಅಂದರೆ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಬಡವ್ರ ಬಗ್ಗರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ನನಗೆ ಈ ಪರಿಸ್ಥಿತಿ ಅಂದರೆ ಅಮಾಯಕರಿಗೆ ಯಾವ ರೀತಿ ಇದಾಗ್ಬೋದು, ಅವ್ರಿಗೆ ಯಾರು ಬರ್ತಾರೆ. ಮೇಡಮ್, ನಿಮ್ ಜಾಗ ಅಪಾರ್ಟ್ಮೆಂಟ್ ಏನು ಅಪಾರ್ಟ್ಮೆಂಟ್ ಒತ್ತುವರಿ ಆಗಿದೆ ಅಂತ ಕಮರ್ಷಿಯಲ್ ಬಿಲ್ಡಿಂಗ್ ಸರ್, ಸುಪ್ಪಕ ಕ್ಷೇತ್ರದ ಜನತೆ ರಕ್ಷಣೆ ನಮಗೆ ಇದು ನೋಟಿಸ್ ಕೊಟ್ಟಿಲ್ಲ. ನಾನು ಕೇಳಿದೆ ಸರ್ ಅವ್ರಿಗೆ, ನಮ್ಗೆ ನೋಟಿಸ್ ಕೊಡ್ಬೇಕಾಗಿತ್ತು, ಇದು ನೀವು ನಮ್ಗೆ ಕಾನೂನು ರೀತಿಯಲ್ಲಿ ನೋಟಿಸ್ ಕೊಡ್ಬೇಕಾಗಿತ್ತು, ಕಾನೂನು ಉಲ್ಲಂಘನೆ ಮಾಡಿದ್ದೀರಾ ನೀವು ಅಂತ. ನೀನು ಉಲ್ಲಂಘನೆ ಮಾಡಿ ನಮ್ಮ ಮೇಲೆ ಹೇಳ್ತಾ ಇದೀಯ ಅಂತೇಳಿ ತುಂಬಾ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ಸ್ಟೇಷನ್ ಅಲ್ಲಿ ಎಳ್ಕೊಂಬಂದ್ರು ಸರ್. ಅವರ ಹೊಯ್ಸಳದಲ್ಲಿ ಕೂರಿಸಿದ್ರು, ನಾನು ಕೂತ್ಕೊಂಡಿಲ್ಲ, ಆಟೋದಲ್ಲಿ ಬಂದು ಸ್ಟೇಷನ್ ಕೂರಿಸಿದ್ರು ನಮ್ಮನ್ನ. ಈಗ ನಾನು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ, ಆ ಕಂಪ್ಲೇಂಟ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಕಂಪ್ಲೇಂಟ್ ತಗೊಳಕ್ಕೆ ತಯಾರಿಲ್ಲ. ಪೊಲೀಸರು ಸಾರ್ವಜನಿಕರಿಗೆ ಅವ್ರು ಸಪೋರ್ಟ್ ರಕ್ಷಣೆ ಕೊಡ್ತಾರ, ಅಥವಾ ಈ ಜನ ನಾಯಕರಿಗೆ ಸಪೋರ್ಟ್, ಭ್ರಷ್ಟಾಚಾರಿ ಜನ ನಾಯಕರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಮಧ್ಯಾಹ್ನದಿಂದ ನಾವೆಲ್ಲೇ ಇದ್ದೀವಿ, ಯಾವ ಸ್ಟೆಪ್ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಯಾವ ಸ್ಟೆಪ್ ತಗೋತಾ ಇದಲ್ಲ ಸರ್, ತಗೋತಾ ಇಲ್ಲ. ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ನಿಮ್ಮ ಹತ್ರ ದೂರು ತಗೊಂಡಿಲ್ವಾ? ಇವರು ನಮ್ಮ ಹತ್ರ ದೂರು ತಗೊಂಡಿಲ್ಲ, ಅವರು ಸರ್. ಇದಕ್ಕೆ ನೀವೆಲ್ಲ ಕ್ರಮ ತಗೊಂಡು ನನ್ಗೆ ರಕ್ಷಣೆಯನ್ನು ಒದಗಿಸ್ಬೇಕು, ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗಿ ನಿಮ್ಗೆಲ್ಲ ಕೇಳ್ಕೊತಾ ಇದ್ದೀನಿ ನಾನು.